ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಮನಗರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮೋದಿ ಬಂದು ಪ್ರಚಾರ ಮಾಡಿದ್ರು ಪ್ರಯೋಜನ ಇಲ್ಲ ಸುಮ್ಮನೆ ಕಾರ್ಯಕರ್ತರಿಗೆ ಧೈರ್ಯ ತುಂಬೋದಕ್ಕೆ ಬಂದಿದ್ರು ಅಷ್ಟೇ ಅಂತ ಹೇಳಿ ಲೇವಡಿ ಆಡಿದ್ದಾರೆ ಯಾರು ಕಿಂಗ್ ಮೇಕರ್ ಆಗ್ತಾರೆ ಅನ್ನೋದು ಮೇ 13 ಕ್ಕೆ ಉತ್ತರ ಗೊತ್ತಾಗುತ್ತೆ ಜೆಡಿಎಸ್ ಕಿಂಗ್ ಮೇಕರ್ ಎಂಬ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಅವರದ್ದೇ ಶೈಲಿಯಲ್ಲಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ 2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಮತದಾನ ಈಗಾಗಲೇ ಮುಕ್ತಾಯವಾಗಿರುವಂತದ್ದು ಸಾಕಷ್ಟು ರಾಜ್ಯದಲ್ಲಿ ಶಾಂತಿಯುತವಾಗಿ ಮತದಾನ ಕೂಡ ಮುಕ್ತಾಯವಾಗಿದೆ ಇದಾದ ಬಳಿಕ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೂ ಕೂಡ ಸಾಕಷ್ಟು ಮುನ್ನಡೆ ಕೂಡ ದೊರಕ್ತಾ ಇರುವಂತದ್ದು ಸಾಕಷ್ಟು ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಮುನ್ನಡೆ ದೊರಕ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ನನ್ನ ಜೊತೆಗಿದ್ದಾರೆ ಅವರನ್ನೇ ಮಾತನಾಡಿಸ್ತೀನಿ ಸರ್ ನಮಸ್ತೆ ಸರ್ ಈಗ ಚುನಾವಣೆ ಕೂಡ ರಾಜ್ಯದಂತ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಈಗ ಅದರ ಬಳಿಕ ಬಂದಂತ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಹೆಚ್ಚು ಸ್ಥಾನಗಳು ಕೂಡ ಬರ್ತಾ ಇರುವಂತದ್ದು ಸರ್ ಏನು ಹೇಳ್ತೀರಿ ಸರ್ ಅವರದೇ ಲೆಕ್ಕಾಚಾರದಲ್ಲಿ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ ಮುಂದಕ್ಕೆ ಬರ್ತಿದೆ ಅಂತ ಹೇಳಿದೆ ಬಟ್ ನನ್ನ ರಾಜಕೀಯ ಲೆಕ್ಕಾಚಾರ ಪ್ರಕಾರ ನಾನು ಮಾಡಿದಂತ ಸಾಮಾಜಿಕ ಸೋಶಿಯಲ್ ಇಂಜಿನಿಯರಿಂಗ್ ಪೊಲಿಟಿಕಲ್ ಇಂಜಿನಿಯರಿಂಗ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಮದು ಇನ್ನ ಜಾಸ್ತಿ ಸೀಟ್ ಬರ್ತದೆ 140 ಸೀಟ್ ಮುಟ್ತೀವಿ ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಅಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಅಭಿಪ್ರಾಯ ಸರ್ ಚುನಾವಣೆ ಪೂರ್ವವಾಗೂ ಕೂಡ ನೀವು ಸಾಕಷ್ಟು ಸಮೀಕ್ಷೆಯನ್ನ ಮಾಡಿಸಿದ್ರಿ ಇದೀಗ ಸಿ ವೋಟರ್ ಸಮೀಕ್ಷೆಗೂ ಅದಕ್ಕೂ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ ಖಂಡಿತ ನಮ್ಮ ಸ್ಯಾಂಪಲ್ ಸೈಜ್ ಜಾಸ್ತಿ ಇದೆ ನಾನು 4 ಸರ್ವೆ ಮಾಡಿಸಿದ್ದೀನಿ ಒಂದು ನಮ್ಮ ಮೀಡಿಯಾ ಫ್ರೆಂಡ್ಸ್ ಸೆಪರೇಟ್ ಒಂದು ಟೀಮ್ ಮಾಡಿದ್ದೀನಿ ಒಂದು ನನ್ನ ಪೊಲಿಟಿಕಲ್ ಇದು ಬೇರೆ ಪಾರ್ಟಿಯಿಂದ ನಮ್ಮ ಸುನಿಲ್ ಅವರು ಅವರದೊಂದು ಸರ್ವೆ ಇದೆ ಒಟ್ಟು 4 ಸರ್ವೆ ಇದೆ ಎಲ್ಲ 4 ಸರ್ವೆಲ್ಲೂ ನಮ್ಮದು ಅಬ್ಸಲ್ಯೂಟ್ ಮೆಜಾರಿಟಿ ಇದೆ ಸರ್ ಇಲ್ಲ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಜನ ಒಪ್ಪಿಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ವಿಶ್ವಾಸ ಇಟ್ಕೊಂಡು ಒಂದು ಒಲವು ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಯಿಂದ 5 ರಿಂದ 10 ಓಟ್ ನಮಗೆ ಹೆಚ್ಚಿಗೆ ಆಗ್ತಾ ಇದೆ ಸರ್ ಇದೀಗ ಅಂದ್ರೆ ಇಡೀ ಚುನಾವಣೆಯಲ್ಲಿ ಯಾವುದೇ ಎಷ್ಟೇ ಸಮೀಕ್ಷೆಗಳು ಬಂದರೂ ಕೂಡ ಎಲ್ಲ ಸಮೀಕ್ಷೆವನ್ನ ಬೇರೆ ಬೇರೆ ರಾಜ್ಯದಲ್ಲಿ ಉಲ್ಟಾ ಮಾಡಿದ್ದೀವಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅಂತ ಬಿಜೆಪಿ ಹೇಳ್ತಿದೆ ನೋಡಿ ಬಿಜೆಪಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಅದಕ್ಕೋಸ್ಕರನೇ ಪ್ರಧಾನಮಂತ್ರಿ ಇಲ್ಲಿ ಬಂದು ರೋಡ್ ಶೋ ಮಾಡಿ ಚೀಫ್ ಮಿನಿಸ್ಟರ್ ಮಕ ತೋರಿಸ್ತೆ ಬರೀ ಅವರೇ ರೋಡ್ ಶೋ ಮಾಡಿ ಮುಖ್ಯಮಂತ್ರಿ ಪಕ್ಕದಲ್ಲಿ ಇಟ್ಕೋಬೇಕಲ್ಲ ಪ್ರೈಮ್ ಮಿನಿಸ್ಟರು ಇಟ್ಕೊಂಡ್ರ ಏನು ಯಾವ ಕ್ಯಾಂಡಿಡೇಟ್ ಇಟ್ಕೊಳ್ಳೇ ಇರಲ್ಲ ನನಗೆ ಓಟ್ ಹಾಕಿ ಅಂದರು ಅವರ ಇಲ್ಲಿ ಆಡಿದ್ರು ಸರ್ ಅವರಲ್ಲ ನಾವು ಲೋಕಲಲ್ಲಿ ನಾವು ಮಾಡಬೇಕು ಸಾಕಷ್ಟು ಮೋದಿಯವರು ಸತತ ಒಂದು 15-20 ದಿನಗಳ ಕಾಲ ಕರ್ನಾಟಕದಲ್ಲಿ ನಿರಂತರ ಪ್ರವಾಸವನ್ನು ಕೈಗೊಂಡರು ಇದು ಏನು ವರ್ಕ್ ಆಗಿಲ್ವಾ ಸರ್ ಬಿಜೆಪಿಗೆ ಹೇಗೆ ಸರ್ ಇಲ್ಲ ಏನು ವರ್ಕ್ ಆಗಿಲ್ಲ ಬಿಡಿ ಅವ್ರ ಕಾರ್ಯಕರ್ತರಿಗೆ ಸುಮ್ಮನೆ ಧೈರ್ಯ ತುಂಬ ಕೆಲಸ ಮಾಡಿದ್ರೆ ಹೊರತು ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ಸರ್ ಸಾಕಷ್ಟು ಅಂದರೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಗ್ಗೆ ಕೂಡ ಬಿಜೆಪಿ ಸಾಕಷ್ಟು ಹೋರಾಟವನ್ನು ಮಾಡ್ತು ಈಗ ಆರ್ ಎಸ್ ಬಜರಂಗದಳ ಬ್ಯಾನ್ ವಿಚಾರ ಆಗಿರ್ಬೋದು ಸಾಕಷ್ಟು ಹೋರಾಟ ಮಾಡ್ತು ಇದು ಯಾವ ರೀತಿ ಚುನಾವಣೆಯಲ್ಲಿ ಎಫೆಕ್ಟ್ ಆಯಿತು ಅಂತ ಅವೆಲ್ಲ ನಾವು ಹನುಮಂತನ ಭಕ್ತರು ನಾನು ಶಿವನ ಮಗ ಶಿವಕುಮಾರ್ ಅವರು ಸುಮ್ಮನೆ ಪಾಪ ಅವರಿಗೆ ಅವರು ಜನರಿಗೆ ಏನು ಸಹಾಯ ಮಾಡಿದೀವಿ ಹೇಳಬೇಕಾಯ್ತೆ ಹೊರತು ನನಗೆ ಎಷ್ಟು ದಿನ ಬೈದರು ಬಜರಂಗ ದಳ ಅವೆಲ್ಲ ಗೌನ ಈಗ ಸರ್ ಜೆ ಡಿ ಎಸ್ನವರು ಕೂಡ ಈಗ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳ್ತಿದ್ದೀರ ಸರ್ 13ನೇ ತಾರೀಕು ಕಾಯಣ 13ನೇ ತಾರೀಕು ಆದಮೇಲೆ ಯಾರು ಕಿಂಗು ಯಾರು ಕಿಂಗ್ ಮೇಕರು ಮಾತಾಡೋಣ ಸರ್ ಕಾಂಗ್ರೆಸ್ನಲ್ಲಿ ಈ ಸಿ ವೋಟರ್ ಸಮೀಕ್ಷೆಯಲ್ಲಿ ಮುನ್ನಡೆ ಬಂದಿದೆ ಮೇ 13 ಯಾವ ರೀತಿ ಒಂದು ಫಲಿತಾಂಶ ಬರ್ಬೋದು ಯಾವ ರೀತಿ ನಿರೀಕ್ಷೆ ಇದೆ ಸರ್ ಅಬ್ಸಲ್ಯೂಟ್ ಮೆಜಾರಿಟಿ ಯಾರ ಬೆಂಬಲ ಇಲ್ಲದೆ ಕಾಂಗ್ರೆಸ್ ಪಾರ್ಟಿ ಬರ್ತದೆ ನಡೀರಿ ನಮಸ್ಕಾರ ಥ್ಯಾಂಕ್ ಯು ಇದಿಷ್ಟು ಕೂಡ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಮಾತು ಅಂದರೆ ನಾವು ಹಿಂದೆ ಕೂಡ ಸಾಕಷ್ಟು ಸಮೀಕ್ಷೆಯನ್ನು ಮಾಡ್ತಿದ್ವಿ ಅದರಂತೆ ಈ ಒಂದು ಮತದಾನ ಪ್ರಕ್ರಿಯೆ ನಡೆದಿದೆ ಈ ಒಂದು ಫಲಿತಾಂಶದಲ್ಲೂ ಕೂಡ ನಾವು ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ ಬಸಪ್ಪ ಪಬ್ಲಿಕ್ ಟಿ ವಿ ರಾಮನಗರ ಚುನಾವಣೆಯ ಮತದಾನ ಈಗಾಗಲೇ ಮುಕ್ತಾಯವಾಗಿರುವಂಥದ್ದು ಸಾಕಷ್ಟು ರಾಜ್ಯದಲ್ಲಿ ಶಾಂತಿಯುತವಾಗಿ ಮತದಾನ ಕೂಡ ಮುಕ್ತಾಯವಾಗಿದೆ ಇದಾದ ಬಳಿಕ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಸಾಕಷ್ಟು ಮುನ್ನಡೆ ಕೂಡ ದೊರಕ್ತಾ ಇರುವಂಥದ್ದು ಸಾಕಷ್ಟು ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ದೊರಕ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರು ನನ್ನ ಜೊತೆಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ನಮಸ್ತೆ ಸರ್ ಇದೀಗ ಚುನಾವಣೆ ಕೂಡ ರಾಜ್ಯಾದ್ಯಂತ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಈಗ ಅದರ ಬಳಿಕ ಬಂದಂಥ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳು ಕೂಡ ಬರ್ತಾ ಇರುವಂಥದ್ದು ಸರ್ ಏನು ಹೇಳ್ತೀರಿ ಸರ್
ಅವ್ರದ್ದೇ ಸಮೀಕ್ಷೆಗಳು ಕಾಂಗ್ರೆಸ್ ಮುಂದಕ್ಕೆ ಬರ್ತಿದೆ ಅಂತ ಹೇಳಿದೆ ಬಟ್ ನನ್ನ ರಾಜಕೀಯದ ಲೆಕ್ಕಾಚಾರ ಪ್ರಕಾರ ನಾನು ಮಾಡಿದಂತ ಸಾಮಾಜಿಕ ಸೋಶಿಯಲ್ ಇಂಜಿನಿಯರಿಂಗ್ ಪೊಲಿಟಿಕಲ್ ಇಂಜಿನಿಯರಿಂಗ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಮದು ಇನ್ನೂ ಜಾಸ್ತಿ ಸೀಟ್ ಬರ್ತದೆ 140 ಸೀಟ್ ಮುಟ್ತೀವಿ ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಅಲ್ಲ ಇಡೀ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಅಭಿಪ್ರಾಯ ಚುನಾವಣೆ ಪೂರ್ವವಾಗೂ ಕೂಡ ನೀವು ಸಾಕಷ್ಟು ಸಮೀಕ್ಷೆಯನ್ನು ಮಾಡಿಸಿದ್ರಿ ಇದೀಗ ಸಿ ವೋಟರ್ ಸಮೀಕ್ಷೆಗೂ ಅದಕ್ಕೂ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ ಖಂಡಿತ ನಮ್ಮ ಸ್ಯಾಂಪಲ್ ಸೈಜ್ ಜಾಸ್ತಿ ಇದೆ ನಾನು 4 ಸರ್ವೆ ಮಾಡಿಸಿದ್ದೀನಿ ಒಂದು ನಮ್ಮ ಮೀಡಿಯಾ ಫ್ರೆಂಡ್ಸ್ ಸೆಪರೇಟ್ ಒಂದು ಟೀಮ್ ಮಾಡಿದ್ದೀನಿ ಒಂದು ನನ್ನ ಪೊಲಿಟಿಕಲ್ ಇದು ಬೇರೆ ಪಾರ್ಟಿಯಿಂದ ನಮ್ಮ ಸುನಿಲ್ ಅವರು ಅವರದೊಂದು ಸರ್ವೆ ಇದೆ ಒಟ್ಟು 4 ಸರ್ವೆ ಇದೆ ಎಲ್ಲ 4 ಸರ್ವೆಲ್ಲೂ ನಮ್ಮದು ಅಬ್ಸಲ್ಯೂಟ್ ಮೆಜಾರಿಟಿ ಇದೆ ಇಲ್ಲ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಜನ ಒಪ್ಪಿಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ವಿಶ್ವಾಸ ಇಟ್ಕೊಂಡು ಒಂದು ಒಲವು ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಯಿಂದ 5 ರಿಂದ 10,000 ಓಟ್ ನಮಗೆ ಹೆಚ್ಚಿಗೆ ಆಗ್ತಾ ಇದೆ ಸರ್ ಇದೀಗ ಅಂದರೆ ಇಡೀ ಚುನಾವಣೆಯಲ್ಲಿ ಯಾವುದೇ ಎಷ್ಟೇ ಸಮೀಕ್ಷೆಗಳು ಬಂದರೂ ಕೂಡ ಎಲ್ಲ ಸಮೀಕ್ಷೆಯನ್ನು ಬೇರೆ ಬೇರೆ ರಾಜ್ಯದಲ್ಲಿ ಉಲ್ಟಾ ಮಾಡಿದ್ದೀವಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅಂತ ಬಿಜೆಪಿಯವರು ಹೇಳ್ತಿದೆ ನೋಡಿ ಬಿಜೆಪಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಅದಕ್ಕೋಸ್ಕರನೇ ಪ್ರಧಾನಮಂತ್ರಿ ಇಲ್ಲಿ ಬಂದು ರೋಡ್ ಶೋ ಮಾಡಿ ಚೀಫ್ ಮಿನಿಸ್ಟರ್ ಮುಖ ತೋರಿಸ್ದೆ ಬರೀ ಅವರೇ ರೋಡ್ ಶೋ ಮಾಡಿ ಮುಖ್ಯಮಂತ್ರಿ ಪಕ್ಕದಲ್ಲಿ ಇಟ್ಕೋಬೇಕಲ್ಲ ಪ್ರೈಮ್ ಮಿನಿಸ್ಟ್ರು ಇಟ್ಕೊಂಡ್ರ ಏನು ಯಾವ ಕ್ಯಾಂಡಿಡೇಟು ಇಟ್ಕೊಳ್ಳೇ ಇರಲ್ಲ ನನಗೆ ಓಟ್ ಹಾಕಿ ಅಂದರು ಅವರ ಇಲ್ಲಿ ಆಡಳಿತ ನಡೆಸೋರು ಅವರಲ್ಲ ನಾವು ಲೋಕಲಲ್ಲಿ ನಾವು ಮಾಡಬೇಕು ಸಾಕಷ್ಟು ಮೋದಿಯವರು ಸತತ ಒಂದು 15-20 ದಿನಗಳ ಕಾಲ ಕರ್ನಾಟಕದಲ್ಲಿ ನಿರಂತರ ಪ್ರವಾಸವನ್ನು ಕೈಗೊಂಡರು ಇದು ಏನು ವರ್ಕ್ ಆಗಿಲ್ವಾ ಸರ್ ಬಿಜೆಪಿಗೆ ಹೇಗೆ ಸರ್ ಇಲ್ಲ ಏನು ವರ್ಕ್ ಆಗಿಲ್ಲ ಬಿಡಿ ಅವ್ರ ಕಾರ್ಯಕರ್ತರಿಗೆ ಸುಮ್ಮನೆ ಧೈರ್ಯ ತುಂಬ ಕೆಲಸ ಮಾಡಿದ್ರೆ ಹೊರತು ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ಸರ್ ಸಾಕಷ್ಟು ಅಂದರೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಗ್ಗೆ ಕೂಡ ಬಿಜೆಪಿ ಸಾಕಷ್ಟು ಹೋರಾಟವನ್ನು ಮಾಡ್ತು ಈಗ ಆರ್ ಎಸ್ ಬಜರಂಗದಳ ಬ್ಯಾನ್ ವಿಚಾರ ಆಗಿರ್ಬೋದು ಸಾಕಷ್ಟು ಹೋರಾಟ ಮಾಡ್ತು ಇದು ಯಾವ ರೀತಿ ಚುನಾವಣೆಯಲ್ಲಿ ಎಫೆಕ್ಟ್ ಆಯಿತು ಅಂತ ಅವೆಲ್ಲ ನಾವು ಹನುಮಂತನ ಭಕ್ತರು ನಾನು ಶಿವನ ಮಗ ಶಿವಕುಮಾರ್ ಅವರು ಸುಮ್ಮನೆ ಪಾಪ ಅವ್ರಿಗೆ ಅವರು ಜನರಿಗೆ ಏನು ಸಹಾಯ ಮಾಡಿದೀವಿ ಹೇಳಬೇಕಾಯ್ತು ಹೊರತು ನನಗೆ ಎಷ್ಟು ದಿನ ಬೈದರು ಬಜರಂಗ ದಳ ಅವೆಲ್ಲ ಗೌನ ಈಗ ಸರ್ ಜೆ ಡಿ ಎಸ್ನವರು ಕೂಡ ಈಗ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳ್ತಿದ್ದೀರಾ ಸರ್ 13 ತಾರೀಕು ಕಾಯಣ 13 ತಾರೀಕು ಆದಮೇಲೆ ಯಾರು ಕಿಂಗು ಯಾರು ಕಿಂಗ್ ಮೇಕರು ಮಾತಾಡೋರು ಸರ್ ಕಾಂಗ್ರೆಸ್ನಲ್ಲಿ ಈ ಸಿ ವೋಟರ್ ಸಮೀಕ್ಷೆಯಲ್ಲಿ ಮುನ್ನಡೆ ಬಂದಿದೆ ಮೇ 13 ಯಾವ ರೀತಿ ಒಂದು ಫಲಿತಾಂಶ ಬರ್ಬೋದು ಯಾವ ರೀತಿ ನಿರೀಕ್ಷೆ ಇದೆ ಸರ್ ಅಬ್ಸಲ್ಯೂಟ್ ಮೆಜಾರಿಟಿ ಯಾರ ಬೆಂಬಲ ಇಲ್ಲದೆ ಕಾಂಗ್ರೆಸ್ ಪಾರ್ಟಿ ಬರ್ತದೆ ನಡೀರಿ ನಮಸ್ಕಾರ ಇದಿಷ್ಟು ಕೂಡ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಮಾತು ಅಂದರೆ ನಾವು ಹಿಂದೆ ಕೂಡ ಸಾಕಷ್ಟು ಸಮೀಕ್ಷೆಯನ್ನು ಮಾಡ್ತಿದ್ವಿ ಅದರಂತೆ ಈ ಒಂದು ಮತದಾನ ಪ್ರಕ್ರಿಯೆ ನಡೆದಿದೆ ಈ ಒಂದು ಫಲಿತಾಂಶದಲ್ಲೂ ಕೂಡ ನಾವು ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸ್ತಾರಂಥದ್ದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ ಬಸಪ್ಪ ಪಬ್ಲಿಕ್ ಟಿ ವಿ ರಾಮನಗರ